ರಾಜ್ಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಕೆಆರ್ಎಸ್ ಡ್ಯಾಮ್ ನಿಂದ ಕಾವೇರಿ ನದಿಗೆ ಅಧಿಕ ನೀರನ್ನು ರಿಲೀಸ್ ಮಾಡ್ತಾ ಇದ್ದಾರೆ व्याप्तियल प्रॉब्लम डैम रिलीज हिन्नीर प्रदेश समस्या जास्ती आगते डैम रिलीज अनिवार्य परिस्थिति अब रिलीज नदी पात्र जन यार प्रॉब्लम आगते रंगनतिट्टु पक्षिधाम नडुगड्डे आगे मंड्य श्रीरंगपट्टण पक्षिधाम पक्षिधाम हतकू हेच्चु नडुगड्डे मुळुगडे आगबिडिदे ಪ್ರವಾಹದ ಹಿನ್ನೆಲೆಯಲ್ಲಿ ಪಕ್ಷಿಗಳು ಸಂಕಷ್ಟದಲ್ಲಿದ್ದಾವೆ ಪಕ್ಷಿಧಾಮದ ಕೆಲ ಜಾಗಗಳು ನೀರಿನಿಂದ ಜಲಾವೃತ ಆಗಿದೆ ಮುಂಜಾಗ್ರತಾ ಕ್ರಮವಾಗಿ ರಂಗನತಿಟ್ಟಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಿದ್ದಾರೆ ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ ಕೆಆರ್ಎಸ್ ಡ್ಯಾಮ್ ನಿಂದ ಕಾವೇರಿ ನದಿಗೆ ಅಧಿಕ ಪ್ರಮಾಣದಲ್ಲಿ ನೀರನ್ನು ರಿಲೀಸ್ ಮಾಡಿದಂತ ಪರಿಣಾಮ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ ನಂಬಲ್ಲಲ್ಲ ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಶ್ರೀರಂಗಪಟ್ಟಣದಲ್ಲಿದೆ ಪಕ್ಷಿಧಾಮ ರಂಗನತಿಟ್ಟು सो अली नडुगड्डे अवेल मुळुगडे आगिरोद्रिंद पक्षिधाम पक्षिगळिगीग संकष्ट एदुरु आगिदे ई बग्गे नम्म मंड्य रिपोर्टर सुनील ब्राउन रिपोर्ट कोट्टिद्दारे कावेरी जलानयन प्रदेश साकष्टु मळे आगता इदे हीगागि केआरएस जलाशय के हेच्चिन ओळहरिवु बर्ता इरतक्कंतद्दु हीगागि केआरएस ड्याम निंद कावेरी नदिगे लक्षक्कू क्यूसेक् हेच्चु नीरन्न हरिबिडलागता इदे हीगागि केआरएस न आसपास पक्षिधाम जलावृत आगता नानी प्रसिद्ध रंगनतिट्टु पक्षिधाम पक्षिधाम कूड़ा मुळुगडे आगुवंत सन्निवेशवन्नु तोरिस्ता होग्तीनि दृश्यदल्लि नोड्ता इरतक्कंतद्दु इदु प्रसिद्ध रंगनतिट्टु पक्षिधाम आगिरतक्कंतद्दु मंड्यद श्रीरंगपट्टणदल्लि इरतक्कंत ई पक्षिधाम राष्ट्रीय मट्टदल्लि ओंदु हेसरुवासियन्न माडिरतक्कंत पक्षिधाम ईग अंद्रे एनु कावेरी नदिगे हेच्चिन नीरु अंद्रे 1 लक्ष क्यूसेक् ಹೆಚ್ಚಿನ ನೀರನ್ನ ಬಿಡಲಾಗಿದೆ ಹೀಗಾಗಿ ಏನು ಭಾಗಶಃ ಪಕ್ಷಿಧಾಮ ಮುಳುಗಡೆ ಆಗ್ತಾ ಇದೆ ಅಂತಕಂತ ವಿಚಾರವನ್ನ ಹೇಳಬಹುದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಬೋಟಿಂಗ್ ಪಾಯಿಂಟ್ ಅನ್ನು ಕೂಡ ಈಗಾಗಲೇ ಏನು ಪಕ್ಷಿಧಾಮದ ಅಧಿಕಾರಿಗಳು ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಬೋಟಿಂಗ್ ಅನ್ನು ಕೂಡ ನಿಲ್ಲಿಸಿರತಕ್ಕಂತದ್ದು ಅದೇ ರೀತಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ನೀರು ಹರಿದು ಹೋಗ್ತಾ ಇರತಕ್ಕಂತದ್ದು ಹೀಗಾಗಿ ಏನು ಈ ಒಂದು ಬೋಟಿಂಗ್ ಪಾಯಿಂಟ್ ಅನ್ನು ಕೂಡ ನಿಲ್ಲಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಪಕ್ಷಿಧಾಮದ ಅಧಿಕಾರಿಗಳು ಪ್ರವಾಸಿಗರಿಗೂ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ ಅದೇ ರೀತಿ ಏನು ಇಲ್ಲಿರತಕ್ಕಂತ ಪಕ್ಷಿಗಳು ಸುಮಾರು 15 ಕ್ಕೂ ಹೆಚ್ಚು ನಡುಗಡ್ಡೆಗಳು ಈ ಒಂದು ಪಕ್ಷಿಧಾಮದಲ್ಲಿ ಇರತಕ್ಕಂತದ್ದು ಇಲ್ಲಿ ಪಕ್ಷಿಗಳು ಸಹಜವಾಗಿ ಬೇರೆ ದೇಶಗಳಿಂದ ಆಗಮಿಸಿ ಇಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತವೆ ಅದೇ ನಿಟ್ಟಿನಲ್ಲಿ ಈ ಸರಿನೂ ಕೂಡ ಏನು ಬೇರೆ ದೇಶದಿಂದ ಈ ಒಂದು ಪಕ್ಷಿಧಾಮಕ್ಕೆ ಆಗಮಿಸಿದಂತ ಪಕ್ಷಿಗಳು ಇಲ್ಲಿರತಕ್ಕಂತ ಸುಮಾರು 15 ಕ್ಕೂ ಹೆಚ್ಚು ನಡುಗಡ್ಡೆಗಳು ಏನಿದ್ದಾವೆ ಅಲ್ಲಿ ತಮ್ಮ ಒಂದು ಗೂಡನ್ನ ಕಟ್ಟಿಕೊಂಡಿದ್ವು ಆ ಗೂಡುಗಳು ಈಗ ಭಾಗಶಃ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂತದ್ದು ನೀವು ಈಗ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಏನು ಕಾವೇರಿ ನದಿಯಿಂದ ಏನು ಹೆಚ್ಚಿಗೆ ನೀರು ಹೊರ ಹೋಗ್ತಾ ಇರತಕ್ಕಂತದ್ದು ಹೀಗಾಗಿ ಸಹಜವಾಗಿ ಪಕ್ಷಿಧಾಮದಲ್ಲಿ ಇರತಕ್ಕಂತ ಒಂದಷ್ಟು ನಡುಗಡ್ಡೆಗಳು ಮುಳುಗಡೆ ಆಗಿದವೆ ಅದೇ ರೀತಿ ಪಕ್ಷಿಗಳು ಕೂಡ ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಾವೆ ಅಂತ ಹೇಳಬಹುದು ಒಂದಷ್ಟು ಪಕ್ಷಿಗಳು ತಮ್ಮ ಗೂಡುಗಳು ಏನು ನೀರಿನಲ್ಲಿ ಮುಳುಗೋಗಿದೆ ಹೀಗಾಗಿ ಏನು ಮತ್ತೆ ಗೂಡುಗಳನ್ನು ಕಟ್ಟಿಕೊಳ್ಳುವಂತ ಒಂದು ಕೆಲಸವನ್ನ ಕೂಡ ಪಕ್ಷಿಗಳು ಮಾಡ್ತಾ ಇರತಕ್ಕಂತದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಿದ್ರಾ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ ನಡುಗಡ್ಡೆಗಳು ಈಗಾಗಲೇ ಮುಳುಗಡೆ ಆಗಿರತಕ್ಕಂತದ್ದು ಬೇರೆ ದೇಶಗಳಿಂದ ಬಂದಂತ ಪಕ್ಷಿಗಳು ಕೂಡ ಸಾಕಷ್ಟು ಸಂಕಷ್ಟದಲ್ಲಿ ಇರತಕ್ಕಂತದ್ದು ಒಂದಷ್ಟು ಮರಿಗಳು ಗೂಡಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನು ನೀರು ಬಂತು ಪ್ರವಾಹ ಬಂತು ಈ ಒಂದು ಸಂದರ್ಭದಲ್ಲಿ ಕೊಚ್ಚಿಕೊಂಡು ಹೋಯಿತು ಅದರ ಜೊತೆಗೆ ಪಕ್ಷಿಗಳು ಏನು ತಮ್ಮ ಅಳಿದು ಉಳಿದಂತ ಮರಿಗಳು ಏನಿದ್ದಾವೆ ಅವಕ್ಕೆ ಗುಟುಕನ್ನು ಕೊಡುವಂತ ಕೆಲಸವನ್ನ ಕೂಡ ಪಕ್ಷಿಗಳು ಮಾಡ್ತಾ ಇರತಕ್ಕಂತದ್ದು ಆಗಿದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಕಾವೇರಿ ನದಿಗೆ ನೀರನ್ನು ಹರಿಸಿದ್ದೆ ಆದ್ರೆ ಇಲ್ಲಿ ಇರತಕ್ಕಂತ ಅಳಿದು ಉಳಿದಂತ ನಡುಗಡ್ಡೆಗಳು ಏನಿದ್ದಾವೆ ಅವು ಸಂಪೂರ್ಣವಾಗಿ ಜಲಾವೃತ ಆಗ್ತವೆ ಕಾವೇರಿ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಿರೋದ್ರಿಂದ ಪಕ್ಷಿಗಳಿಗೆ ಸಂಕಷ್ಟ ಎದುರಾಗಿರತಕ್ಕಂತದ್ದು ಕ್ಯಾಮೆರಾ ಪರ್ಸನ್ ಮುದ್ದೇಗೌಡ ಜೊತೆ ಸುನಿಲ್ ಗೌಡ ನ್ಯೂಸ್ 18 ಕನ್ನಡ ಮಂಡ್ಯ ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ 16 ಕಾಲು ಮಂಟಪ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ರಭಸವಾಗಿ ಹರಿಯುವಂತ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಭಕ್ತರು ಇಂತ ಟೈಮ್ನಲ್ಲಿ ಮಾಡಬೇಡಿ ಅಂತ ಸಲಹೆ ಕೊಟ್ಟರು ಕೂಡ ಅಧಿಕಾರಿಗಳು ಅಲ್ಲಿ ನಿರ್ಬಂಧವನ್ನ ವಿಧಿಸಿದ್ರು ಕೂಡ ಅಲ್ಲಿ ಸಿಬ್ಬಂದಿ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಅದರ ತುಂಬಾ ಜನ ಏನು ಮಾಡ್ತಾರೆ ಧಾರ್ಮಿಕ ಆಚರಣೆ ವಿಧಿವಿಧಾನ ಹೌದು ಇಲ್ಲ ಅಂತ ಹೇಳಲ್ಲ ಪುಣ್ಯ ಸ್ನಾನ ಮಾಡೋದು ಆದ್ರೆ ಇಂತ ಟೈಮ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರಾದರೂ ಕೊಚ್ಚಿಕೊಂಡು ಹೋದ್ರೆ ಜೀವಹಾನಿ ಆದ್ರೆ ಅವಾಗ ಏನು ಮಾಡ್ತಾರೆ ಅಲ್ಲಿ ಸಿಬ್ಬಂದಿ ಯಾಕೆ ನಿಯೋಜನೆ ಮಾಡಿರಲಿಲ್ಲ ಅಧಿಕಾರಿಗಳು ಯಾಕೆ ನಿರ್ಬಂಧ ಪ್ರದೇಶ ಅಂತ ನಿರ್ಬಂಧವನ್ನ ವಿಧಿಸಿರಲಿಲ್ಲ ಅಂತ ಪ್ರಶ್ನೆಗಳೆಲ್ಲ ಆಮೇಲೆ ಉದ್ಭವವಾಗುತ್ತೆ ಆದ್ರೆ ಕೆಲವು ಭಕ್ತರು ಏನು ಮಾಡ್ತಿದ್ದಾರೆ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಕಣ್ ತಪ್ಪಿಸಿ
ನದಿಯಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಭದ್ರತೆ ವಿಫಲ ಆಗಿದೆ ಅನ್ನೋ ಆರೋಪ ಕೇಳಬಂದಿದೆ. ಭದ್ರತೆಗೆ ಯಾರೇ ಅಂದೆ ಭಕ್ತರು ನೀರಿಗಿಳಿತಾ ಇದ್ದಾರೆ. ಅನೌನ್ಸ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಪುಣ್ಯ ಸ್ನಾನ ಸದ್ಯಕ್ಕೆ ಮಾಡಬೇಡಿ ಅಂತ ಅಲ್ಲಿ ನಿರ್ಬಂಧವನ್ನ ವಿಧಿಸಿರೋದು, ಮತ್ತೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನು ಕೂಡ ಇರಿಸಿದ್ದಾರೆ ಇಲ್ಲ ಅಂತಲ್ಲ. ಬಟ್ ತುಂಬಾ ಜನ ಭಕ್ತರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಹೆಂಗೋ ದೇವಸ್ಥಾನಕ್ಕೆ ಬಂದಿದೀವಲ್ಲ, ಒಂದು ಪುಣ್ಯ ಸ್ನಾನ ಮಾಡಿನೇ ದೇವರ ದರ್ಶನ ಪಡೆಯೋಣ ಅಂತ ಹೇಳಿ ತುಂಬಿರುವಂತ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಈಗ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಭದ್ರತೆ ವಿಫಲ ಆಗಿದೆ ಅನ್ನೋ ಆರೋಪ ಕೇಳಬಂದಿದೆ. ಬಟ್ ಭಕ್ತರು ಕೂಡ ಈ ಟೈಮ್ನಲ್ಲಿ ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತೆ. ಭದ್ರತೆಗೆ ಯಾರೇ ಅನ್ನದೆ ಈ ತರ ಭಕ್ತರು ನೀರಿನಲ್ಲಿ ಇಳಿತಾ ಇದ್ದಾರೆ, ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ದಿವ್ಯೇಶ್ ಗ್ರೌಂಡ್ ರಿಪೋರ್ಟ್ ಕೊಡಿದ. ದಕ್ಷಿಣ ಕನ್ನಡಗೂಡಿನಲ್ಲಿ ಈಗ ಕಪಿಲಾ ನದಿಯ ಒಂದು ನರ್ತನ ಜಾಸ್ತಿ ಆಗಿರುವಂಥದ್ದು, ಯಾಕೆಂದರೆ ವೈನಾಡು ಭಾಗದಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಈಗ ಕಪಿಲಾ ನದಿಗೆ ಹೆಚ್ಚು ಅತಿ ಹೆಚ್ಚು ನೀರನ್ನು ಬಿಡಲಾಗಿರುವಂಥದ್ದು. ಹಾಗಾಗಿ ಸುಮಾರು 38,000 ಕ್ಯೂಸೆಕ್ಸಷ್ಟು ನೀರನ್ನು ನದಿಯಿಂದ ಹೊರಬಿಡಲಾಗಿದೆ. ಹಾಗಾಗಿ ಒಂದು ಕಪಿಲಾ ನದಿಯ ದಡದಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ನೋಡ್ತಾ ಇರ್ಬೋದು ಕಪಿಲಾ ನದಿಯ ದಡದಲ್ಲಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಇರೋದ್ರಿಂದ ಈ 16 ಮಂಟಪ ಏನಿದೆ, 16 ಮಂಟಪ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಕೂಡ ಸಾಕಷ್ಟು ಈಗಾಗಲೇ ಇನ್ನೂ ಕೂಡ ವೈನಾಡು ಭಾಗದಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇರುವಂಥದ್ದು ಕಂಡುಬರ್ತಾ ಇದೆ. ಹಾಗಾಗಿ ಇನ್ನೂ ಸಹ ಈ ಒಂದು ಏನು 16 ಮಂಟಪ ಏನಿದೆ ನೀರಿನೊಳಗೆ ಒಂದು ಮುಳುಗಿರುವಂಥದ್ದು, ಸಂಪೂರ್ಣವಾಗಿ ಒಂದು ಇಡೀ ಮಂಟಪ ಮುಳುಗೋಗಿರುವಂಥದ್ದು. ಕೇವಲ ಮೇಲ್ಭಾಗದ ಚಾವಣಿ ಏನಿದೆ ಅದು ಮಾತ್ರ ಈಗ ಕಾಣ್ತಾ ಇರೋಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಮೂಲಕ ಸುಮಾರು ಏನು ನಂಜನಗೂಡಿನ ದಕ್ಷಿಣ ಕಾಶಿ ಅಂತ ಗುರುತಿಸಿಕೊಂಡಿರುವಂಥ ನಂಜನಗೂಡು ಏನಿದೆ, ಈ ನಂಜನಗೂಡದಲ್ಲಿ ಪ್ರವಾಹದ ಪರಿಸ್ಥಿತಿ ಇನ್ನು ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಇದರ ನಡುವೆ ಕೂಡ ಏನಂದರೆ ಭಕ್ತಾದಿಗಳು ಒಂದು ಏನು ಪುಣ್ಯ ಸ್ನಾನವನ್ನು ಮಾಡುವಂಥ ಕೆಲಸದಲ್ಲೂ ಕೂಡ ಈಗಾಗಲೇ ಇರುವಂಥದ್ದು ನೋಡ್ತಾ ಇರ್ಬೋದು. ಪುಣ್ಯ ಸ್ನಾನವನ್ನು ಮುಗಿಸಿ ಸಾಕಷ್ಟು ಮಂದಿ ಈಗಾಗಲೇ ಏನು ನದಿಯ ಹೊರಭಾಗವೂ ಕೂಡ ಇದ್ದಾರೆ. ಯಾಕೆಂದರೆ ಹೆಚ್ಚಿನ ಸುಮಾರು 38,000 ಕ್ಯೂಸೆಕ್ಸಷ್ಟು ನೀರು ಈಗ ನದಿಗೆ ಬಿಡಲಾಗಿದೆ. ಹಾಗಾಗಿ ಒಂದು ಆತಂಕದ ವಾತಾವರಣವೂ ಕೂಡ ಇದೆ, ಅಪಾಯವೂ ಕೂಡ ಇದೆ. ಆದರೂ ಸಹ ಯಾರೂ ಸಹ ಈ ಒಂದು ನದಿಯಲ್ಲಿ ಸಹ ಸಾರ್ವಜನಿಕರು ಒಂದು ಬಂದು ಪುಣ್ಯಸ್ಥಾನವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿರುವಂಥದ್ದು ಅಪಾಯವನ್ನು ಕೂಡ ಲೆಕ್ಕಿಸದೆ ಪುಣ್ಯಸ್ಥಾನವನ್ನು ಮಾಡುವಂಥ ಕೆಲಸಕ್ಕೆ ಇಲ್ಲಾಗಲೇ ಮುಂದಾಗ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಸಾರ್ವಜನಿಕರಿಗೆ ಈಗಾಗಲೇ ಮುನ್ಸೂಚನೆ ನೀಡಿರುವಂಥದ್ದು ಈಗಾಗಲೇ ಕೂಡ ಇದು ಸಾರ್ವಜನಿಕರ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು, ಪುಣ್ಯಸ್ಥಾನಗಳನ್ನ ಮಾಡಬಾರ್ದು ಅಂತೇಳಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ನೀಡಿರುವಂಥದ್ದು. ಆದರೆ ಇಲ್ಲಿ ಸಾರ್ವಜನಿಕರು ಬಂದು ಇಲ್ಲಿ ಪುಣ್ಯಸ್ನಾನ ಮಾಡುವಂಥದ್ದು, ಜೊತೆಗೆ ಇಲ್ಲಿ ಒಂದು ರೂಲ್ಸ್ಗಳನ್ನು ಇಲ್ಲಿ ನೀಡಿರುವಂಥ ಒಂದು ಸೂಚನೆಗಳಿಂದ ಅವುಗಳನ್ನು ಬ್ರೇಕ್ ಮಾಡುವಂಥ ಕೆಲಸವನ್ನು ಕೂಡ ಸಾರ್ವಜನಿಕರು ಮಾಡ್ತಾರಂಥದ್ದನ್ನ ಇಲ್ಲಿ ಗಮನಿಸಿರುವಂಥದ್ದು. ಒಟ್ಟಿನಲ್ಲಿ ಜಿಲ್ಲಾಡಳಿತ ಇಲ್ಲಿ ಆಗ್ತಿರುವಂಥ ಲೋಪಗಳನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಹೆಚ್ಚಿನ ಒಂದು ಸೆಕ್ಯೂರಿಟಿಯನ್ನು ಹಾಕಬೇಕು, ಜೊತೆಗೆ ಇಲ್ಲಿ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸುವ ನಿಟ್ಟಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ಇಲ್ಲಿ ಸ್ಥಳೀಯರ ಒತ್ತಾಯ ಕೂಡ ಆಗಿರುವಂಥದ್ದು. ವರದಿಯೊಂದಿಗೆ ದಿವ್ಯಾಶ್ ಟಿವಿ ನ್ಯೂಸ್ ಎಟ್ ಕನ್ನಡ ಮೈಸೂರು. ಇನ್ನು ಮಲ್ನಾಡು ಭಾಗದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಭಾರಿ ಮಳೆಗೆ ಜನ ತತ್ತರಿಸೋಗಿದ್ದಾರೆ. ನದಿ ಪಾತ್ರದ ಗ್ರಾಮಸ್ಥರಿಗೆ ಪ್ರಾಣ ಭಯ ಇದೆ, ಪ್ರಾಣ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ. ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ನದಿ ಸೇತುವೆ ಸುತ್ತ ಈಗ ಆತಂಕ ನಿರ್ಮಾಣ ಆಗಿದೆ. ಜೀವ ಭಯ ಇದೆ, ಆ ಜೀವ ಭಯದಲ್ಲಿ ದಿನಗಳನ್ನ ದೂಡ್ತಾ ಇದ್ದಾರೆ ಅಲ್ಲಿರುವಂತ ಫ್ಯಾಮಿಲಿ. ಭದ್ರಾ ಸೇತುವೆ ಪಕ್ಕದಲ್ಲೇ ವಾಸವಾಗಿರುವಂತ ಜನರಲ್ಲಿ ಈಗ ಭೀತಿ ನಿರ್ಮಾಣ ಆಗಿರೋದು, ಭೀತಿ ಕಾಡ್ತಿರೋದು ಅವರಿಗೆಲ್ಲ. ನಮ್ಮನ್ನೆಲ್ಲ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿ ಅಂತ ಜನ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ನಮ್ಮ ಪ್ರತಿನಿಧಿ ವೀರೇಶ್ ಪ್ರತ್ಯಕ್ಷ ವರದಿ ಕೊಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥದ್ದು, ಅದರಲ್ಲೂ ಕಳಸಾ ಕುದ್ರಮುಖ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂಥದ್ದು. ಇದರಿಂದ ಭದ್ರಾ ನದಿ ಒಂದು ರೀತಿಯಲ್ಲಿ ಹೊಕ್ಕಿ ಹರಿಯುತ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಎನ್ ಆರ್ ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪ ಇರುವ ಬಂಡಿಗಡ ಗ್ರಾಮದಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿರುವಂಥದ್ದು. ಯಾಕಂದರೆ ಈ ಭದ್ರಾ ನದಿ ಏನಿಲ್ಲ ಹರಿಯುತ್ತಿದೆ, ಇದರ ಪಕ್ಕದಲ್ಲೇ ಇರುವಂಥ ಈ ಗ್ರಾಮಕ್ಕೆ ಒಂದು ರೀತಿಯಲ್ಲಿ ಈಗ ಭಯಭೀತರಾಗಿರುವಂಥದ್ದು ಜನರು ಕೂಡ ನೋಡ್ತಾ ಇದ್ದಾರೆ. ಇದು ಭದ್ರಾ ನದಿ ಏನು ಕಳಸಾ ಕುದುರೆಮುಖ ಭಾಗದಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದ ಈ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವಂಥದ್ದು. ಹಾಗಾಗಿ ಇಲ್ಲಿ ನದಿ ಪಾತ್ರದ ಜನರು ಒಂದು ರೀತಿಯಲ್ಲಿ ಭಯದಲ್ಲೇ ಬದುಕುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಅಕ್ಕಪಕ್ಕದಲ್ಲಿ ಈಗಾಗಲೇ ಮನೆಗಳು ಕೂಡ ಕುಸಿಯುವಂಥ ಹಂತಕ್ಕೆ ಕೂಡ ಬಂದಿರುವಂಥದ್ದು, ಅಲ್ಲಲ್ಲಿ ಬಿರುಕು ಕೂಡ ಬಿಟ್ಟಿರುವಂಥದ್ದು. ಇವರು ಕೂಡಲೇ ನಮ್ಮನ್ನು ಸ್ಥಳಾಂತರ ಮಾಡಿ ಅಂತ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಮಾಡಿರುವಂಥದ್ದು. ಆದರೆ ಜಿಲ್ಲಾಡಳಿತ ದಿವೀರ್ ನಿರ್ಲಕ್ಷ್ಯ ತೋರುತ್ತಿದೆ ಅಂತ ಒಂದು ಆರೋಪ ಕೂಡ ಇಲ್ಲಿನ ಜನರು ಮಾಡ್ತಾ ಇರುವಂಥದ್ದು. ಈಗ
ಸ್ವತಃ ಇಲ್ಲಿ ಈ ಜನರನ್ನೇ ಮಾತಾಡ್ತೀನಿ, ಯಾವ ಥರ ಸಮಸ್ಯೆ ಎದುರಿಸ್ತಿದ್ದಾರೆ ಅವ್ರನ್ನ ಕೇಳ್ತೀನಿ. ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ದಿನನಿತ್ಯವೂ ಕೂಡ ಜೀವ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ಈ ಗ್ರಾಮದಲ್ಲಿ ಉದ್ಭವ ಆಗಿರುವಂಥದ್ದು ಕೇಳ್ತೀನಿ. ಆಮೇಲೆ ಹೇಳಿ, ಯಾವ ಥರ ಇಲ್ಲಿ ಭಯ ಆಗ್ತಿದೆ? ನದಿ ಪಕ್ಕದಲ್ಲೇ ಇರುವಂಥದ್ದು ನಿಮ್ಮ ಮನೆ 2019 ನಮ್ಮ ಕಡೆ ಇಲ್ಲಿ ಹೊಳೆ ಬಂದು ಈ ಮನೆಗೆ ಮುಕ್ಕಾಲು ಭಾಗ ಎಲ್ಲ ಕಡೆ, ಈ ಬಂಡಿಮಠ ಅಂದರೆ ಬಂಡಿಮಠ ಎಲ್ಲ ಪಕ್ಕ ಮನೆನೂ 44 ಮನೆ ಇದೆ, ಆ 44 ಮನೆಗೂ ನೀರು ತುಂಬಿದೆ. ನೀರು ತುಂಬಿ ಹೋಗಿ ನಮಗೆ ಗಂಜಿ ಕೇಂದ್ರದಲ್ಲಿ ಮನೆ ವಾಸ ಮಾಡೋಕ್ಕೆ ಕೊಟ್ಟಿದ್ದರು. ನಾವು ಅಲ್ಲಿದ್ದೀವಿ, ಅಲ್ಲಿಂದ ಬಂದಮೇಲೆ ನಮ್ಮ ಮನೆಗಳೆಲ್ಲ ಕ್ಲೀನ್ ಮಾಡಿ ನಾವೇ ಮತ್ತು ಜಿಲ್ಲಾಧಿಕಾರಿಗಳೆಲ್ಲ ಬಂದು ನೋಡಿಕೊಂಡೆಲ್ಲ ಹೋದರು. ಆದರೂ ಸಹ ನನಗೆ ಇವತ್ತಿನಿಗೂ ಒಂದು ಪರಿಹಾರ ಕೊಟ್ಟಿಲ್ಲ. ನಮಗೆ ಪರಿಹಾರ ಕೊಡ್ತೀವಂತ ಹೇಳಿ 5 ಲಕ್ಷ ಕೊಡ್ತೀವಂತ ಹೇಳಿದರು. ಅಷ್ಟೊತ್ತಿಗೆ ನಮಗೆ ಇಲ್ಲಿ ಸೇತುವೆದು ಕೆಲಸ ಬಂತು. ಆವಾಗ ನಾವು ಬಿಟ್ಕೊಡ್ಬೇಕಂತ ಹೇಳಿದಾಗ ನಮಗೆ ಆಗಲಿಲ್ಲ, ನಾವು ಇಲ್ಲೇ ಇದ್ದೀವಿ. ನಮಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ, ಕೆಲವರಿಗಂತೂ ಇನ್ನೂ ದುಡ್ಡು ಕೊಟ್ಟಿಲ್ಲ. ನಾವು ಆ 1 ಲಕ್ಷ ಕೊಟ್ಟಿದ್ದರಲ್ಲಿ ನಾವು ಸ್ವಲ್ಪ ಅರ್ಧಂಬರ್ಧ ಕೆಲಸ ಮಾಡಿ ಈ ಮನೇಲಿ ವಾಸವಾಗಿದ್ದೇವೆ. ನದಿ ಹರಿಯುವಾಗ ನಮಗೆ ತುಂಬ ಹೆದರಿಕೆ, ಯಾಕೆಂದರೆ ನಾವು ಅಕ್ಕಪಕ್ಕದಲ್ಲೇ ಇದ್ದವರು ಇರೋದು, ನಮಗೆ ಬೇರೆ ಕಡೆ ಆಶ್ರಯ ಕೊಟ್ಟಿಲ್ಲ ಇನ್ನು. ನಮಗೆ ಈಗ ಈ ನೀರು ಬರೋದ್ರಿಂದ ಭಾರಿ ಹೆದರಿಕೆ, ರಾತ್ರಿ ಯಾವ ರೀತಿ ಜೀವನ ಮಾಡೋ ಹೇಗಿರೋದು ಈ ಮನೆಯಲ್ಲಿ ಅಂತೇಳಿ ತುಂಬ ಭಯ ಆಗ್ತಾ ಇದೆ ನಮಗೆ. ಅದಕ್ಕೆ ಶಿಫ್ಟ್ ಮಾಡಲಿಕ್ಕೇನೋ ಯಾರು ನಮಗೆ ಬಂದು ಹೇಳಲಿಲ್ಲ. ಶಿಫ್ಟ್ ಮಾಡಿದ್ರು ನಮಗೆ ಗಂಜಿ ಕೇಂದ್ರಕ್ಕೇ ಹೋಗ್ಲಿಕ್ಕೆ ಹೇಳ್ತಾರೆ. ನಮ್ಮಿಂಥ ವಸ್ತುಗಳನ್ನೆಲ್ಲ ನಾವು ಎಲ್ಲಿಡೋದು? ಹೋಸಲ್ಲೇ ನಮ್ಮ ಮಳೆ ಬಂದು ನೀರು ಬಂದು ಕೊಚ್ಕೊಂಡು ಎಲ್ಲ ವಸ್ತುಗಳು ಹೋಗಿ ನಮಗೆ ಮಲಗಕ್ಕೂ ಸಹ ಒಂದು ಏನು ವ್ಯವಸ್ಥೆ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈಗಲೂ ನಾವು ಇದ್ದೀವಿ. ಈಗಲೂ ನಾವು ಅದನ್ನು ಕಳ್ಕೊಂಡ್ರೆ ನಾವು ಮತ್ತೆ ಮುಂದೆ ಯಾವ ರೀತಿ ಜೀವನ ಮಾಡೋದು? ಆದ್ದರಿಂದ ದಯವಿಟ್ಟು ನಮಗೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ನಮಗೆ ಒಂದು ಪರಿಹಾರ ಕೊಟ್ಟು ಒಂದು ಜಾಗ ಆದರೂ ಕೊಟ್ಟು ನಮಗೆ ಒಂದು ಮನೆ ಕಟ್ಟಿಕೊಡ್ಲಿಕ್ಕೆ ಅಂತ ಹೇಳಿ ಅವಕಾಶ ಕೇಳ್ಕೊಳ್ತಾ ಇದ್ದೀವಿ. ಇದಿಷ್ಟು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಮಾತಾಗಿರುವಂಥದ್ದು. ಅಂದರೆ ಈಗ ನದಿ ಪಕ್ಕದಲ್ಲಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ಈ ಬಳೆಹೊನ್ನೂರಿನ ಬಂಡಿಮಠ ಗ್ರಾಮದಲ್ಲಿ ಉದ್ಭವವಾಗಿರುವಂಥದ್ದು. ಹಾಗಾಗಿ ನಮಗೆ ಬೇರೆ ಕಡೆ ಪರ್ಯಾಯ ಸ್ಥಳವನ್ನು ಕೊಟ್ಟು, ನಮ್ಮ ಪರ್ಯಾಯ ಸ್ಥಳವನ್ನು ಕೊಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡುವಂತೆ ಇಲ್ಲಿನ ಜನರು ಮನವಿ ಮಾಡ್ತಿದ್ದಾರೆ. ವೀರೇಶ್ ಹುಸೂರು, ನ್ಯೂಸ್ ಇಟಿ ಕನ್ನಡ, ಚಿಕ್ಕಮಗಳೂರು. ಇನ್ನು ಕಾಫಿನಾಡು ಮಲ್ನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಪರಿಣಾಮ ಕೊಪ್ಪ ಶೃಂಗೇರಿ ಮಾರ್ಗದ ರಾಜ್ಯ ಹೆದ್ದಾರಿಯಲ್ಲಿ ಬಿರುಕು ಮೂಡಿದೆ. ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದಕ್ಕೆ ಈಗ ರಸ್ತೆ ಕುಸಿಬಹುದು ಅನ್ನೋ ಭೀತಿ ಎದುರಾಗಿದೆ. ಶೃಂಗೇರಿ ತಾಲೂಕಿನ ಉಳುಮೆ ಬಳಿಯಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಸದ್ಯಕ್ಕೀಗ ವಾಹನ ಸವಾರಿಗೆ ಎಚ್ಚರಿಕೆ ಏನು ಅಂತಂದ್ರೆ, ಹೆದ್ದಾರಿಯಲ್ಲಿಯೇ ಒಂದು ರೆಡ್ ಪಟ್ಟಿಯನ್ನು ಅಳವಡಿಸಿದ್ದಾರೆ. ಆ ಭಾಗಕ್ಕೆ ಹೋದ್ರೆ ರಸ್ತೆ ಕುಸಿಯುವಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ಅಲ್ಲಿ ವೆಹಿಕಲ್ ಓಡಾಡ್ದಂಗೆ ಒಂದು ರೆಡ್ ಪಟ್ಟಿಯನ್ನ ಅಲ್ಲಿ ಹಾಕಿದ್ದಾರೆ. ವಾಹನ ಸವಾರಿಗೆ ಇದೇ ಒಂದು ಎಚ್ಚರಿಕೆ, ಮತ್ತೆ ಕಲ್ಲುಗಳನ್ನು ಇಟ್ಟಿದ್ದಾರೆ. ಅಲ್ಲಿ ನೀಟಾಗಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ, ಯಾವ ತರ ಅಲ್ಲಿ ಬಿರುಕು ಬಿಟ್ಟಿದೆ ರಾಜ್ಯ ಹೆದ್ದಾರಿಯಲ್ಲಿ ಅಂತ. ಮತ್ತೆ ಅದ್ರ ಮೇಲೆ ವೆಹಿಕಲ್ ಓಡಾಟ ಮಾಡಿದ್ರೆ ಅದು ಕುಸ್ತು ಬೀಳುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಅಲ್ಲಿ ಅವಾಯ್ಡ್ ಮಾಡೋದಕ್ಕೆ ರೆಡ್ ಪಟ್ಟಿಯನ್ನು ಅಳವಡಿಸಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲಿ ನಿಲ್ಲದ ಮಳೆ ಅವಾಂತರ, ಮಳೆ ಆರ್ಭಟಕ್ಕೆ ಕಾಫಿ ತೋಟ ಕೊಚ್ಚಿಕೊಂಡು ಹೋಗಿದೆ. ತುಂಬಳ್ಳಿಪುರದಲ್ಲಿ ಗುಡ್ಡ ಜರಿದು ತೋಟ ಸರ್ವನಾಶ ಆಗಿದೆ. ಇತ್ತೀಚೆಗೆ ಈ ಕಾಫಿ ತೋಟ ನಾಶ ಆಗ್ತಿರೋದು ನೋಡ್ತಾ ಇದೀವಿ. ಗುಡ್ಡ ಜರಿದು ತೋಟ ಇಲ್ಲಿ ಸರ್ವನಾಶ ಆಗಿದೆ. ತುಂಬಳ್ಳಿಪುರದಲ್ಲಿ ಈ ಸಲ ಘಟನೆ ನಡೆದಿರೋದು. ಅಣ್ಣಪ್ಪ ಶೆಟ್ಟಿ ಅನ್ನೋರಿಗೆ ಸೇರಿದಂಥ ಕಾಫಿ ತೋಟ ನಾಶ ಆಗಿದೆ. ಇನ್ನು ಮೆಣಸು ಕೂಡ ಅಲ್ಲಿತ್ತು, ಅಡಿಕೆ ಇತ್ತು, ಕಾಫಿ, ಬಾಳೆ ಇವೆಲ್ಲವೂ ಕೂಡ ನಾಶ ಆಗಿದೆ. ರಾತ್ರಿ ಸರಿಯಾಗಿ ಇತ್ತು ಎಲ್ಲ ಪರಿಸ್ಥಿತಿ, ಬಟ್ ಬೆಳಗ್ಗೆ ಆಗೋಷ್ಟರಲ್ಲಿ ಇಷ್ಟೆಲ್ಲ ಅವಾಂತರ ಆಗಿದೆ. ಅದನ್ನ ನೋಡಿ ಆ ಓನರ್ಗೆ ಅಂದರೆ ಮಾಲೀಕರಿಗೆ ಒಂಥರ ಆತಂಕ ಜಾಸ್ತಿ ಆಗಿತ್ತು. ಕಣ್ಣೀರನ್ನು ಹಾಕ್ತಾರೆ ಎಂಥವರಾದರೂ ಕೂಡ. ಮತ್ತು ಅದಕ್ಕೆ ಕಾರಣಗಳನ್ನು ಕೂಡ ತಜ್ಞರು ಹೇಳ್ತಿರೋದು, ಮುಂಚೆ ಎಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ತೋಟ ಎಲ್ಲ ಸರ್ವನಾಶ ಆಗ್ತಿರಲಿಲ್ಲ ಮಳೆಗೆ. ಬಟ್ ಈಗೇನಾಗುತ್ತೆ ಅಂದರೆ, ಇನ್ಫ್ಯಾಕ್ಟ್ ಕಾಫಿ ಅನ್ನೋದೇ ಒಂಥರ ಈ ಸ್ಲೈಡ್ ಇಳಿಜಾರು ಪ್ರದೇಶದಲ್ಲಿ ಇರುತ್ತೆ. ಸೊ ಈ ಥರ ಮಣ್ಣೆ ಸ್ವಲ್ಪ ತೆಗೆದು ಸಾಕು, ಜೆ ಸಿ ಬಿ ಅಥವಾ ಏನೋ ಒಂದು ಮಾಡಿಫೈ ಮಾಡೋಕ್ಕೆ ಹೋಗಿರ್ತಾರೆ ಭೂಮಿಯನ್ನು. ಸೊ ಮಳೆಗಾಲದಲ್ಲಿ ಈ ಥರದ್ದೆಲ್ಲ ಆಗುತ್ತೆ ಅಂತ ತಜ್ಞರು ಮೊದಲಿಂದ ಎಚ್ಚರಿಕೆ ಕೊಡ್ಕೊಂಡು ಬಂದಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಯಚೂರು ಜಿಲ್ಲೆಯಾದ್ಯಂತ ಎಡೆಬಿಡದೆ ಮಳೆ ಸುರಿತಾ ಇದೆ. ನಿರಂತರ ಮಳೆಯಿಂದ ಮಲೆನಾಡಿನಂತೆ ಆಗಿದೆ ಬಿಸಿಲ ನಾಡು. ಕೆರೆಕಟ್ಟೆಗಳು ಭರ್ತಿಯಾಗಿದೆ, ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಅಲ್ಲಲ್ಲಿ ಜಮೀನು, ಗ್ರಾಮಗಳು, ಮನೆಗಳಿಗೂ ನೀರು ನುಗ್ಗಿಬಿಟ್ಟಿದೆ.
ಕೆರೆ ಬೂದೂರು ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಎಕರೆ ಬೆಳೆ ನಾಶವಾಗಿದೆ. ಇನ್ನು ಮಳೆ ನೀರಿನಿಂದ ಕೆರೆ ತುಂಬಿ ಜಮೀನುಗಳಿಗೂ ನೀರು ನುಗ್ಗಿಬಿಟ್ಟಿದೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ. ರಾಯಚೂರು ಜಿಲ್ಲೆಯಾದ್ಯಂತ 2-3 ದಿನಗಳಿಂದ ಎಡೆಬಿಡದೆ ಸುರಿತಿರತಕ್ಕಂತಹ ಮಳೆಗೆ ಇವತ್ತು ಬಿಸಿಲನಾಡು ಮಲೆನಾಡಿನಂತಾಗಿದೆ. ಹಾಗಾಗಿ ಜಿಲ್ಲೆಯಲ್ಲಿರತಕ್ಕಂತಹ ಕೆರೆಕಟ್ಟೆಗಳು ಈಗಾಗಲೇ ಭರ್ತಿಯಾಗಿದ್ದು ಸೇತುವೆಗಳು ಕೂಡ ಅಲ್ಲಲ್ಲಿ ಕೊಚ್ಚಿ ಹೋಗ್ತಿರತಕ್ಕಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಗೋಚರವಾಗ್ತಾ ಇದ್ದವೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೆರೆಕಟ್ಟೆಗಳೆಲ್ಲ ಭರ್ತಿಯಾಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಕೆರೆಕಟ್ಟೆಗಳು ತುಂಬಿ ಹರಿತಿರತಕ್ಕಂತಹ ಹಿನ್ನೆಲೆಯಲ್ಲಿ ಆ ನೀರು ಇವತ್ತು ರೈತರ ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಬೆಳೆ ಹಾನಿಯಾಗ್ತಿರತಕ್ಕಂತಹ ದೃಶ್ಯಗಳು ಕಂಡುಬರ್ತಾ ಇದ್ದವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನ್ಯೂಸ್ 18 ತಂಡ ರಾಯಚೂರು ತಾಲೂಕಿನ ಕೆರೆಬೂದೂರು ಎನ್ನುವಂತಹ ಗ್ರಾಮಕ್ಕೆ ವಿಸಿಟ್ ನೀಡಿದೆ. ಸೋ ನನ್ನ ಹಿಂಭಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿ ರೈತರು ಬೆಳೆದಂತಹ ಹತ್ತಿ ಬೆಳೆ ಇವತ್ತು ಚಿಕ್ಕಬೂದೂರು ಗ್ರಾಮದಲ್ಲಿ ಇರತಕ್ಕಂತಹ ಈ ಒಂದು ಕೆರೆ ಏನಿದೆ, ಇದು 100 ಎಕರೆಯಲ್ಲಿ ಇರತಕ್ಕಂತಹ ಕೆರೆ. ಈ ಕೆರೆ ಈಗಾಗಲೇ ಭರ್ತಿಯಾಗಿ ಕೆರೆಯ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಸುಮಾರು 50ಕ್ಕೂ ಅಧಿಕ ಎಕರೆ ಭೂಮಿಯಲ್ಲಿ ಬೆಳೆದಿರತಕ್ಕಂತಹ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿರತಕ್ಕಂಥದ್ದು ಇಲ್ಲಿ ಗೋಚರವಾಗ್ತಾ ಇದೆ. ಜೊತೆಗೆ ಗ್ರಾಮದಲ್ಲಿ ಮಳೆ ನೀರಿನಿಂದ ಇವತ್ತು ಕೆರೆ ತುಂಬಿರತಕ್ಕಂತಹ ಹಿನ್ನೆಲೆಯಲ್ಲಿ ಈ ನೀರು ನುಗ್ಗಿರತಕ್ಕಂಥದ್ದಲ್ಲದೆ ಅಕ್ಕಪಕ್ಕದಲ್ಲಿರತಕ್ಕಂತಹ ಗ್ರಾಮಗಳ ಮನೆಗಳಿಗೂ ಕೂಡ ನೀರು ನುಗ್ಗಿರತಕ್ಕಂಥದ್ದು ಮಾಹಿತಿ ಬಂದಿದೆ. ಹಾಗಾಗಿ ಈ ಗ್ರಾಮದ ರೈತರು ಏನೇ ಬೆಳೆದಿರತಕ್ಕಂತಹ ಹತ್ತಿ ಏನಿದೆ, ಇವತ್ತು ಹತ್ತಿ ಭತ್ತ ಸೇರಿದಂತೆ ಅನೇಕ ಬೆಳೆಗಳು ಇವತ್ತು ಜಲಾವೃತವಾಗಿರತಕ್ಕಂಥದ್ದು ನಿಮಗೆ ಗೋಚರವಾಗ್ತಾ ಇದೆ. ಜೊತೆಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಕೆರೆ ಭರ್ತಿಯಾಗ್ತಾ ಬಂದಿದ್ರು ಕೂಡ ಜಮೀನುಗಳಿಗೆ ಇಷ್ಟೊಂದು ನುಗ್ಗಿಲ್ಲ ಅಂತಕ್ಕಂಥದ್ದು ಮಾಹಿತಿ ಇತ್ತು. ಹಿನ್ನೆಲೆಯಲ್ಲಿ ಈಗಾಗಲೇ ಜಮೀನುಗಳು ಜಲಾವೃತವಾಗಿವೆ ಅಂತಕ್ಕಂತಹ ಮಾಹಿತಿ ಇಲ್ಲಿನ ಗ್ರಾಮಸ್ಥರಿಂದ ನಮಗೆ ಲಭ್ಯವಾಗಿರತಕ್ಕಂಥದ್ದು. ಹಾಗಾದ್ರೆ ಜಿಲ್ಲೆಯಲ್ಲಿ ಹೇಗಿದೆ ಮಳೆಯ ಪ್ರಮಾಣ ಎನ್ನುವುದನ್ನು ನೋಡೋದಾದ್ರೆ ಮಾಹಿತಿ ಪ್ರಕಾರ ಜಿಲ್ಲೆವರೆಗೆ 314 ಮಿಲಿಮೀಟರ್ ಮಳೆಯಾಗಿರತಕ್ಕಂಥದ್ದು. ಜಿಲ್ಲೆಯಾದ್ಯಂತ ಮಳೆ ಮಾಡಿರತಕ್ಕಂಥ ಅವಾಂತರದಿಂದ 372 ಹೆಕ್ಟೇರ್ನಷ್ಟು ಬೆಳೆ ನಾಶವಾಗಿದೆ. ಜೂನ್ನಿಂದ ಇಲ್ಲಿಯವರೆಗೂ ಜಿಲ್ಲೆಯಾದ್ಯಂತ 5 ಈ ರಣಭೀಕರ ಮಳೆಗೆ ಜೀವ ತೆತ್ತಿದ್ದಾರೆ. 12 ಜಾನುವಾರುಗಳು ನೀರಿಗೆ ಆಹುತಿಯಾಗಿರತಕ್ಕಂಥದ್ದು. 190 ವಿದ್ಯುತ್ ಕಂಬಗಳು ಮುಳುಗಡೆಯಾಗಿವೆ. ಅಲ್ಲಲ್ಲಿ 105 ಗ್ರಾಮಗಳಿಗೆ ಈ ಮೇಘರಾಜ ಸಂಪೂರ್ಣವಾಗಿ ಎಫೆಕ್ಟ್ ಕೊಟ್ಟಿದ್ದಾನೆ. ಜಿಲ್ಲೆಯಲ್ಲಿ ಒಂದು ಸೇತುವೆ ಇವತ್ತು ಸಂಪೂರ್ಣವಾಗಿ ಈ ನೀರಿಗೆ ಕೊಚ್ಚಿ ಹೋಗಿರತಕ್ಕಂಥದ್ದು, ನೀರಿನಲ್ಲಿ ಕೊಚ್ಚಿ ಹೋಗಿ ಇವತ್ತು ಒಂದು ಮಿಸ್ಸಿಂಗ್ ಪ್ರಕರಣ ಕೂಡ ದಾಖಲಾಗಿರತಕ್ಕಂಥದ್ದು. ಸರ್ಕಾರಿ ಲೆಕ್ಕದ ಪ್ರಕಾರ ಹೇಳೋದಾದರೆ ಪೂರ್ಣ ಪ್ರಮಾಣದಲ್ಲಿ ಮಳೆಗೆ ಒಂದು ಮನೆ ಆಹುತಿಯಾಗಿದೆ. ಅಲ್ಪ ಪ್ರಮಾಣದಲ್ಲಿ 189 ಮನೆಗಳು ಹಾಳಾಗಿವೆ ಅಂತಕ್ಕಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಈ ಮಧ್ಯೆ ಮಳೆಯಿಂದ ಹಾಳಾದ ಜಮೀನು ಮನೆಗಳ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ಸರಿಯಾಗಿ ನಡೆಸ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಜಿಲ್ಲೆಯ ಜನರ ಆರೋಪವಾಗಿರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇಡೀ ಜಿಲ್ಲೆಯಾದ್ಯಂತ ಕಳೆದ 2-3 ದಿನಗಳಿಂದ ಸುರಿತಿರತಕ್ಕಂತಹ ಈ ರಣಭೀಕರ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ಹಾಳಾಗಿರತಕ್ಕಂತಹ ಜಮೀನಿನ ಬೆಳೆ ಮತ್ತು ಬಿದ್ದು ಹೋಗಿರತಕ್ಕಂತಹ ಮನೆಗಳ ಸರ್ವೆ ಕಾರ್ಯ ನಡೆಸಿ ಜನರಿಗೆ ಅನುಕೂಲ ಮಾಡಿಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ.